Smashes it. Has it got on the wing? Yes, it is. Finishes it in style. Hardik Pandya, nonchalant. नमस्कार वीक्षकरे, ई बारिया एशिया कप नल्ली भारत सांप्रदायिक बद्ध एदुराळी पाक विरुद्ध 5 विकेट जय साधिसुव मूलक तन्न अभियानवन्न आरंभिसिदे। हौदु, हार्दिक पांड्य अवर आल्राउंडर आटक्के दंगाद पाक टीम इंडियाद विरुद्ध मंडियूरिदे। 2018 एशिया कप नल्ली इदे मैदानदल्ली पाक विरुद्धद पंद्यदल्ली तीव्र स्वरूपद गायद समस्येगे गुरियागिद्द हार्दिक हलवु समयगळ काल क्रिकेट निंद होरगुळिदिद्दरु। अल्लदे शस्त्र चिकित्सेगू कूड ओळगागिद्दरु। ई समयदल्ली एल्लरू हार्दिक इन्नु मुंचिन तर बौलिंग माडलु साध्यविल्ल, ಅವರು ಹಿಂದಿನ ರೀತಿ ಆಟ ಪ್ರದರ್ಶಿಸುವುದು ಕಷ್ಟ ಎನ್ನುವ ಮಾತುಗಳನ್ನು ಆಡಿದ್ದರು. ಆದರೆ ಈಗ ಹಾರ್ದಿಕ್ ಎಲ್ಲವನ್ನ ಎದುರಿಸಿ ಮತ್ತೆ ಭರ್ಜರಿ ಕಂಬ್ಯಾಕ್ ಮಾಡಿದ್ದಾರೆ. ಈ ಬಾರಿಯ ಐಪಿಎಲ್ ನಲ್ಲಿ ಗಾಯದಿಂದ ಚೇತರಿಸಿಕೊಂಡು ಕಣಕ್ಕಿಳಿದಿದ್ದ ಹಾರ್ದಿಕ್ ಐಪಿಎಲ್ ನಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನ ನೀಡಿ ಮಿಂಚಿದ್ದರು. ಆದರೆ ಇದೀಗ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಪಾಕ್ ವಿರುದ್ಧದ ಮಹತ್ವದ ಪಂದ್ಯದಲ್ಲಿ ಟೀಮ್ ಇಂಡಿಯಾಗೆ ಹಾರ್ದಿಕ್ ತನ್ನ ಆಟದ ಮೂಲಕ ಜಯ ತಂದುಕೊಟ್ಟಿದ್ದಾರೆ. ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ತನ್ನೊಬ್ಬ ವಿಶ್ವಶ್ರೇಷ್ಠ ಆಲ್ರೌಂಡರ್ ಎಂಬುದನ್ನು ಹಾರ್ದಿಕ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಪಾಕ್ ವಿರುದ್ಧದ ಪಂದ್ಯದಲ್ಲಿ 140 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಬೌಲಿಂಗ್ ಮಾಡುವ ಮೂಲಕ ತನ್ನ ಹಳೆಯ ಲಯಕ್ಕೆ ಮರಳಿದ್ದ ಹಾರ್ದಿಕ್ ಪಾಂಡ್ಯ 4 ಓವರ್ಗಳಲ್ಲಿ 2 ವಿಕೆಟ್ ಕಿತ್ತು ಭಾರತದ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅಲ್ಲದೆ ಕೊನೆಗೆ ಸಿಕ್ಸರ್ ಬಾರಿಸಿ ಭಾರತಕ್ಕೆ ಗೆಲುವು ತಂದುಕೊಟ್ಟ ಹಾರ್ದಿಕ್ ಬ್ಯಾಟಿಂಗ್ ನಲ್ಲೂ ಕೂಡ 17 ಎಸೆತಗಳಲ್ಲಿ 4 ಬೌಂಡರಿ ಹಾಗೂ 1 ಸಿಕ್ಸರ್ ನೊಂದಿಗೆ ಅಜೇಯ 33 ರನ್ ಗಳಿಸಿ ಪಾಕ್ ವಿರುದ್ಧ ಭಾರತಕ್ಕೆ 5 ವಿಕೆಟ್ ಗಳ ಜಯ ತಂದುಕೊಡುತ್ತಾರೆ. ಅಲ್ಲದೆ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ತನ್ನದಾಗಿಸಿಕೊಳ್ಳುತ್ತಾರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಹಾರ್ದಿಕ್ ಏನ್ ಹೇಳಿದ್ದಾರೆ ಅನ್ನೋದರ ಕುರಿತು ನಾವೀಗ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಅಂಡ್ ಶೇರ್. ಪಂದ್ಯದ ಬಳಿಕ ತನ್ನ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ ಕುರಿತು ಮಾತನಾಡಿದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ, ಕೊನೆಯ ಓವರ್ನಲ್ಲಿ ಒಂದು ವೇಳೆ 15 ರನ್ ಬೇಕಿದ್ದರೂ ಕೂಡ ಪಂದ್ಯವನ್ನ ಗೆಲ್ಲಿಸಿಕೊಡುವ ವಿಶ್ವಾಸ ನನ್ನಲ್ಲಿತ್ತು ಎಂದು ಹೇಳಿಕೊಂಡಿದ್ದಾರೆ. ಜೊತೆಗೆ ತನ್ನ ಬೌಲಿಂಗ್ ಬಗ್ಗೆಯೂ ಕೂಡ ವಿಶ್ವಾಸವನ್ನ ಹೊರಹಾಕಿದ್ದಾರೆ. ಬೌಲಿಂಗ್ ವೇಳೆ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಮೂಲಕ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಬೌಲ್ ಮಾಡಬೇಕಾಗುತ್ತದೆ. ಶಾರ್ಟ್ ಪಿಚ್ ಮತ್ತು ಹಾರ್ಡ್ ಲೆಂತ್ ನನ್ನ ಬೌಲಿಂಗ್ನ ಸಾಮರ್ಥ್ಯ. ಇದನ್ನು ನಾನು ಸರಿಯಾದ ರೀತಿಯಲ್ಲಿ ಸೂಕ್ತ ಬ್ಯಾಟರ್ಗಳ ಎದುರು ಬಳಕೆ ಮಾಡಿಕೊಳ್ಳಬೇಕು. ಬ್ಯಾಟ್ಸ್ಮನ್ಗಳು ತಪ್ಪು ಮಾಡುವಂತೆ ಮಾಡಬೇಕು. ಇನ್ನು ಈ ರೀತಿಯ ರನ್ ಚೇಸ್ ವೇಳೆ ಪ್ರತಿ ಓವರಿಗೂ ಪ್ರತ್ಯೇಕ ಯೋಜನೆಯನ್ನ ಹೊಂದಿರಬೇಕಾಗುತ್ತದೆ. ಎದುರಾಳಿ ತಂಡದಲ್ಲಿ ಪಾದಾರ್ಪಣೆ ಮಾಡಿದ ವೇಗಿ ಮತ್ತು ಮತ್ತೊಬ್ಬ ಎಡಗೈ ಸ್ಪಿನ್ನರ್ ಕೊನೆಯಲ್ಲಿ ಬೌಲಿಂಗ್ ಮಾಡಲು ಬಾಕಿ ಉಳಿದಿದ್ದಾರೆ ಎಂದು ನನಗೆ ತಿಳಿದಿತ್ತು. ಇನ್ನು ಕೊನೆಯಲ್ಲಿ 7 ರನ್ಗಳನ್ನು ಮಾತ್ರ ಗಳಿಸಬೇಕಾಗಿತ್ತು. ಒಂದು ವೇಳೆ 15 ರನ್ ಬೇಕಿದ್ದರೂ ಕೂಡ ಪಂದ್ಯ ಗೆಲ್ಲಿಸಿಕೊಡುವ ವಿಶ್ವಾಸ ನನ್ನಲ್ಲಿತ್ತು. ಏಕೆಂದರೆ ಕೊನೆಯ ಓವರ್ನಲ್ಲಿ ನನ್ನೆದುರು ಬೌಲಿಂಗ್ ಮಾಡುವ ಬೌಲರ್ ನನ್ನಕ್ಕಿಂತ ಹೆಚ್ಚು ಒತ್ತಡದಲ್ಲಿರುತ್ತಾನೆ. ಹಾಗಾಗಿ ನಾನು ಒಂದು ವೇಳೆ 15 ರನ್ ಬೇಕಿದ್ದರೂ ಕೂಡ ಪಂದ್ಯ ಗೆಲ್ಲಿಸಿ ಕೊಡಬಲ್ಲೆ ಎನ್ನುವ ವಿಶ್ವಾಸ ನನ್ನಲ್ಲಿತ್ತು ಎಂದು ಹಾರ್ದಿಕ್ ಪಾಂಡ್ಯ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ಪ್ರವೀಕ್ಷಕರೇ, ಹಾರ್ದಿಕ್ ರವರ ಈ ಆಟಕ್ಕೆ ಕ್ರಿಕೆಟ್ ಜಗತ್ತೇ ದಂಗಾಗಿದೆ. ಅಲ್ಲದೆ ಹಾರ್ದಿಕ್ ಕೊನೆಗೆ ಸಿಕ್ಸರ್ ಬಾರಿಸಿ ಭಾರತಕ್ಕೆ ಗೆಲುವು ತಂದುಕೊಟ್ಟ ಸಮಯದಲ್ಲಿ ನಾನ್ ಸ್ಟ್ರೈಕರ್ನಲ್ಲಿದ್ದ ದಿನೇಶ್ ಕಾರ್ತಿಕ್ ಹಾರ್ದಿಕ್ ಮುಂದೆ ಬಂದು ತಲೆಬಾಗಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ತಂಡದ ನಾಯಕ ರೋಹಿತ್ ಶರ್ಮಾ ಕೂಡ ಹಾರ್ದಿಕ್ ಪಾಂಡ್ಯ ಆಟವನ್ನ ಗುಣಗಾನ ಮಾಡಿದ್ದಾರೆ. ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಪಾಕ್ ವಿರುದ್ಧ ಭಾರತ ಜಯ ಗಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಹಾರ್ದಿಕ್ ಪಾಂಡ್ಯರವರ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.